ಈ ಒಂದು ಚಿತ್ರ ಆ ಒಂದು ಸುಮಾರು ಅಂದರೆ ಟೈಮ್ ತಗೊತ್ತು, ಒಂದು ವರ್ಷದ ಮೇಲೆ ಆಯಿತು ಅನ್ಸುತ್ತೆ. ಸೊ ಸಂವೇರ್ ಆ ಕತೆ ಕೇಳಿದಾಗ ಎಲ್ಲೋ ಒಂದು ಇವತ್ತಿನ ಒಂದು ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇರೋವಂಥ ಒಂದು ಕತೆ ಅನ್ನಿಸ್ತು. ಓಕೆ. ಒಬ್ಬ ನಿರ್ಮಾಪಕನಾಗಿ ಅದು ಒಂದು ನಮ್ಮ ಜವಾಬ್ದಾರಿ, ಒಂದು ಚಿತ್ರ ಮಾಡೋದು ಮಾತ್ರ ಅಲ್ಲ, ಆ ಚಿತ್ರದ ಮೂಲಕ ಅಫ್ಕೋರ್ಸ್ ಎಲ್ಲ ಲವ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಸೆಂಟಿಮೆಂಟ್ ಎಮೋಷನ್ ಎಲ್ಲ ಇದ್ದಿದ್ದೆ. ಆದರೆ ನಾನು ಆದಷ್ಟು ಒಂದು ಎಂಟರ್ಟೈನಿಂಗ್ ಆಗಿರೋವಂಥ ಕತೆಗಳನ್ನೇ ಹುಡುಕ್ತೀನಿ ನಾನು. ಸೊ ಎಲ್ರಿಗೂ ಖುಷಿ ಪಡಿಸ್ಬೇಕು, ನಗಿಸ್ತಾ ಇರಬೇಕು, ನಗಿಸ್ತಾ ಇರಬೇಕು ಅನ್ನೋ ಕತೆ ಜಾಸ್ತಿ ಹುಡುಕ್ತೀನಿ. ಸೊ ಆ ಒಂದು ಜೋನರಲ್ಲಿರುವಂಥ ಈ ಕತೆ ಸಿಕ್ತು ನನಗೆ. ಕತೆ ಜೊತೆಯಲ್ಲಿ ತುಂಬ ಮುಖ್ಯವಾಗಿ ಇವತ್ತು ಈ ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ಯುವ ಪೀಳಿಗೆಗಳ ಯಾವ ಥರ ಯುವ ಪೀಳಿಗೆಗಳು ಯಾವ ರೀತಿ ಕಾಲೇಜಲ್ಲಾಗ್ಬೋದು, ಸ್ಕೂಲಲ್ಲಾಗ್ಬೋದು, ಯಾವ್ಯಾವ ರೀತಿ ಮಕ್ಕಳು ಕೆಡ್ತಾ ಇದ್ದಾರೆ, ಅದನ್ನು ಯಾವ ರೀತಿ ಸರಿಪಡಿಸೋಕ್ಕಾಗುತ್ತೆ ಅನ್ನೋ ಒಂದು ಈ ಚಿತ್ರ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸುಮಾರು ಜನ ಈ ವಿಷಯ ಮಾತಾಡ್ತಾ ಇರೋರು. ಆ ವಿಷಯ ಮಾತಾಡುವಾಗ ನನಗೆ ಎಲ್ಲೋ ಈ ಥರದ ಒಂದು ಕತೆನ ಒಂದು ಆರಿಸ್ಕೋಬೇಕಾಗಲ್ಲ ಅಂತ ನನಗೂ ಒಂದೊಂದು ವರ್ಷ ಎರಡು ವರ್ಷದಿಂದ ಇದನ್ನು ನನಗೆ ಹೇಳ್ತಾ ಕತೆಗಳಲ್ಲಿ ಕೇಳ್ತಾ ಇರೋವಾಗ ಒಂದು ಫೈನ್ ಡೇ ಯಶ್ ಫೋನ್ ಮಾಡಿದ್ರು. ಫೋನ್ ಮಾಡಿದ್ದೆ, ಸರ್ ಒಂದು ಒಳ್ಳೆ ಕತೆ ಕೇಳಿದೆ, ಕೇಳಿ ಸರ್ ನೀವು ಅಂತಂದು. ಸರಿ, ಆವಾಗ ಕೇಳಿದೆ ಈ ಕತೆನ. ಸೊ ನಾನೇನು ಅಂದ್ಕೊಂಡಿದ್ದೆ, ಇವತ್ತಿನ ಯೂತ್ಸ್ಗೆ ಇದೊಂದು ಒಳ್ಳೆ ಮೆಸೇಜ್ ಇದೆ ಅನ್ನೋದನ್ನು. ಏನು ಆ ಮೆಸೇಜ್ ಅನ್ನೋದಂದರೆ, ಸುಮಾರು ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಯಾವ ರೀತಿ ಇವತ್ತು ಸ್ಮೋಕಿಂಗ್ ಅಭ್ಯಾಸ ಮಾಡಿಕೊಂಡು ಎಷ್ಟು ಆ ಏಜ್ ಅನ್ನೋದಲ್ಲದೆ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಸಿಗರೆಟ್ ಸೇರ್ತಾ ಇರ್ತಾರೆ. ಇವತ್ತು ಕಾಲೇಜ್ ಹುಡುಗರು ಡ್ರಗ್ಸ್ ಯಾವ ರೀತಿ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋ ಒಂದು ಮೆಸೇಜ್ ಅನ್ನೋದು ಈ ಕಥೆಯಲ್ಲಿ ತುಂಬ ಅಂಡರ್ ಕರೆಂಟಲ್ಲಿ ಇರೋವಂಥ ಒಂದು ಕತೆ ಇದು. ಗೊತ್ತಿಲ್ಲ ನನಗೆ, ಎಲ್ಲ ಕತೆ ಹೇಳಿದೆ ಡೈರೆಕ್ಟ್ರು ಎಷ್ಟು ಮುಚ್ಚಿಟ್ಟಿದ್ರು ಅದನ್ನು ನಾನು ಹೇಳಲೇಬೇಕಾಗುತ್ತೆ. ಸೊ ಹೇಳುವಂಥ ಪರಿಸ್ಥಿತಿ ಬಂದಿದೆ, ಮತ್ತು ಹತ್ರ ಬರ್ತಾ ಇದೆ ರಿಲೀಸು. ಸೊ ಈ ಥರದ ಒಂದು ಕತೆಯ ಇರುವಂಥ ಒಂದು ಆದಿ ಲಕ್ಷ್ಮಿ ಪುರಾಣ. ಓಕೆ. ಸೊ ಆದಿ ಲಕ್ಷ್ಮಿ ಪುರಾಣ ಅಂತ ಟೈಟಲ್ಲು, ಮತ್ತು ಸೂಟಬಲ್ ಯಾರಾಗ್ತಾರೆ, ಯಾರು ಈ ಕತೆಗೆ ಸೂಟಬಲ್ ಕ್ಯಾಸ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಕೂತು ಮಾತಾಡುವಾಗ ದೊಡ್ಡ ಮನಸ್ಸು ಮಾಡಿ ರಾಧಿಕಾ ಅವರು ಒಪ್ಕೊಂಡ್ರು ಈ ಸಿನಿಮಾ ಮಾಡೋದಕ್ಕೆ, ತುಂಬ ಸಂತೋಷ ಆಯಿತು. ಹಾಗೆ ನಿರೂಪು ಅಷ್ಟೇ, ಸೂಟಬಲ್ ಅವರು ಈ ಕ್ಯಾರೆಕ್ಟ್ರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕೆಲವು ಹೀರೋಗಳು ಏನಾಗುತ್ತೆ, ಈ ಜೋನರ್ ಈ ಕತೆಗಳಿಗೆ ಶೂಟ್ ಆಗ್ತಾರಪ್ಪ ಮಿಕ್ಕಿ, ಬಟ್ ನಿರೂಪ್ ಹೇಳ್ತಾ ಇದ್ದೀನಿ ಈ ವಿಲ್ ಶೂಟ್ ಫಾರ್ ಆಲ್ ಎಲ್ಲ ಎಲ್ಲ ಕ್ಯಾರೆಕ್ಟರೈಸೇಷನ್ ಮಾಡುವಂಥ ಒಬ್ಬ ನಾಯಕ ನಟ, ನೋ ಡೌಟ್. ನಮ್ಮ ಚಿತ್ರರಂಗಕ್ಕೆ ಇಂಥ ಒಬ್ಬ ನಟ ನಮಗೆ ಸಿಕ್ಕಿರೋದು ನಿಜವಾಗಲೂ ನಮಗೆಲ್ಲ ಖುಷಿ. ನಿರ್ಮಾಪಕರುಗಳಿಗೆ ಚಿತ್ರರಂಗಕ್ಕೆ ನಿಜವಾಗಲೂ ಒಂದು ಅಸೆಟ್ ಅಂತ ಹೇಳಿ ಕೇಳ್ತೀನಿ. ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಹೀರೋಗಳು, ದೊಡ್ಡ ದೊಡ್ಡ ಹೀರೋಗಳು ಯಾವ ಥರ ಇದ್ದಾರೆ, ಆ ಸಾಲಿನಲ್ಲಿ ಬೆಳೆಯುವಂಥ ಒಬ್ಬ ಕಲಾವಿದ. ಮ್ಯೂಸಿಕ್ ತುಂಬಾ ನನಗೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದ ಮ್ಯೂಸಿಕ್ ಲವರ್ಸ್, ನಿರೂಪ್ ಅವ್ರನ್ನ ಸಾರಿ ಅನೂಪ್ ಅವರು ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಇನ್ ರಂಗಿತ ರಂಗ ನಾನು ತುಂಬ ಇಷ್ಟಪಟ್ಟಿದ್ದೆ. ಇದೆ ಅಂದರೆ ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲಪ್ಪ ಇವರು, ಮ್ಯೂಸಿಕ್ ಡೈರೆಕ್ಟರ್ ಅವರೇ ಅಂತೆ, ಡೈರೆಕ್ಟರ್ ಅವರೇ ಅಂತೆ, ಏನು ಇದು ಅಂತ ಅವ್ರ ತಂದೆ ನನಗೆ ಚೆನ್ನಾಗಿ ಪರಿಚಯ. ಸೊ ಈ ರೀತಿ ಆ ಸಾಂಗ್ನ ಅಲ್ಲಿ ಆ ಚಿತ್ರದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದರು. ಸೊ ನನಗೂ ಅದು ಆಸೆ ಇತ್ತು, ನೀವು ಅನೂಪ್ ಅವರೇ ನೀವೇ ಮಾಡಿ ಈ ಚಿತ್ರದ ಮ್ಯೂಸಿಕ್ನ ಅಂತ ಹೇಳಿದ್ವಿ. ಇದು ಹೊರತುಪಡಿಸಿ ಅದರಲ್ಲಿ ಲಿರಿಕ್ಸು ಅಷ್ಟೇ, ಲಿರಿಕ್ಸ್ನ ನೀವೇ ಬರೀರಿ ಅಂತೇಳಿ. ಸೊ ತುಂಬ ಚೆನ್ನಾಗಿ ಬರೀದು, ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಖುಷಿ ಆಯಿತು ನನಗೆ. ಈ ಚಿತ್ರದ ಇನ್ನೊಂದು ಕಾಣದೇ ಇರೋವಂಥ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಹೆಣ್ಮಕ್ಳ ಗ್ರೂಪ್, ಹೆಣ್ಮಕ್ಳು ತುಂಬ ಜನ ಹೆಣ್ಮಕ್ಳಿದ್ದಾರೆ ಈ ಚಿತ್ರದಲ್ಲಿ ಅಂತ. ಹೌದು. ಸೊ ಹೆಣ್ಮಕ್ಳ ಒಂದು ಟೀಮ್, ಆದಿ ಲಕ್ಷ್ಮಿ ಆದಿ ಶಕ್ತಿ ಇದು ಅಂತಾರೆ. ಸೊ ಪ್ರಿಯಾ ಸುಮಾರು ಪಿಕ್ಚರ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಒಂದು ಕನ್ನಡ ಚಿತ್ರನ ಮಾಡಬೇಕು ಅಂತ ಬಂದಾಗ ನನ್ನ ಕತೆ ಕೇಳಿ ತುಂಬ ಖುಷಿಯಾಯಿತು ನನಗೆ. ಒಂದು ಒಳ್ಳೆ ನರೇಷನ್ ಕೊಟ್ಟರು, ಚೆನ್ನಾಗಿತ್ತು.
ಆಮೇಲೆ ನಮ್ಮ ಇಲ್ಲಿನ ಒಂದು ನಮ್ಮ ತನಿಖೆ ಏನೇನು ಬೇಕೋ ಬದಲಾಯಿಸೋದಾಗ್ಬೋದು, ಕೂತ್ಕೊಂಡು ಸುಮಾರು ಡಿಸ್ಕಷನಲ್ಲಿ ನಾವು ಸುಮಾರು ಕೆಲಸ ಮಾಡಿದ್ವಿ. ಸೊ ಆ ರೀತಿ ಡೈರೆಕ್ಷನ್ ಆಸ್ ಎ ಡೈರೆಕ್ಟರ್ ನನ್ನ ಬ್ಯಾನರಲ್ಲಿ ಒಂದು ಫಸ್ಟು ಲೇಡಿ ಡೈರೆಕ್ಟರ್. ಹಾಗೆ ಸಿನಿಮಾಟೋಗ್ರಾಫರ್ ಪ್ರೀತಾ ಅವರು ಅಷ್ಟೇ. ಪ್ರೀತಾ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು, ಸುಮಾರು ಚಿತ್ರಗಳನ್ನು ಅವರು ಮಾಡಿದಂಥ ಕೆಲಸವನ್ನು ನಾನು ನೋಡಿದ್ದೆ. ಸೊ ಮಾಡಲಿ, ಅವ್ರಿಗೂ ಒಂದು ಡೈರೆಕ್ಟ್ರು ಒಂದು ಲೇಡಿ ಇದ್ದಾರೆ, ಸೊ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ, ಸರಿ ಮಾಡಲಿ ಅಂತೇಳಿದೆ. ಸೊ ಮಾಡಿದ್ರು. ಆ ಛಾಯಾಗ್ರಹಣ ನಿಜವಾಗ್ಲು ಹೇಳಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಿಯಲಿ ಗ್ರೇಟ್. ಸೊ ಇದು ನಮ್ಮ ಆದಿಲಕ್ಷ್ಮಿ ಪುರಾಣದ ಒಂದು ಸ್ಟ್ರಾಂಗ್ ಟೀಮ್. ಈ ಟೀಮ್ ಹಿಂದೆ ಸುಮಾರು ಜಗನ್ ಈ ಥರ ಫುಲ್ ಅಸ್ಟೆಂಟ್ಸು ಅಸೋಸಿಯೇಟ್ಸ್ ಆಗ್ಬೋದು, ಅವರ ಟೀಮ್ ಹಿಂದೆ ತುಂಬ ಜನ ಇದ್ದಾರೆ, ಅವರೆಲ್ಲರೂ ನಾನು ನೆನೆಸ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಖಂಡಿತ ಸರ್.